ಸರ್, ಇದು ಮೈಸೂರು ಬೆಂಗಳೂರು ಹೈವೇ ರೋಡು. ಇವತ್ತು ಇಂಜಿನಿಯರ್ಸ್ ಬಂದು ಕಾರ್ಪೊರೇಷನ್ ಕಡೆಯಿಂದ ರಿಪೇರ್ ಮಾಡ್ತಿದ್ದಾರೆ. ರೀಸೆಂಟ್ಲಿ ಸುಮಾರು ಆಕ್ಸಿಡೆಂಟ್ಸು ಕೂಡ ಆಗ್ತಿತ್ತು, ಮಳೆಗಾಲ ತುಂಬ ಪ್ರಾಬ್ಲಮ್ ಇತ್ತು ಎಲ್ರಿಗೂ. ಸೊ ಇವತ್ತು ರೆಡಿ ಮಾಡ್ತಿದ್ದಾರೆ, ಅದ್ರ ಬಗ್ಗೆ ಹೇಳಿ. ಮೊದಲನೇವಾದಿಗೆ ನಿಮಗೆ ಧನ್ಯವಾದ. ನಂದು ನಿಮ್ಮ ಕಡೆಯಿಂದ ಮೊನ್ನೆ 4 ಆಕ್ಸಿಡೆಂಟ್ ಆಗಿತ್ತು, ಎಲ್ಲ ಪ್ರಜ್ವಲ್ ಹಾಸ್ಪಿಟಲ್ಗೆ ಹೋಗಿದ್ರು. ನಾನು ನಮ್ಮ ಮೀಡಿಯಾ ಏಟ್ಗಳು ಹೋಗಿ ಕರೆಸಿದ್ದೆ, ಬಂದು ತೋರಿಸಿದ್ದೆ. ದೇವ್ರ ಇಚ್ಛೆಯಿಂದ 2 ಡೇಸಲ್ಲಿ ಕಾರ್ಪೊರೇಷನ್ ಅವರು ಇದಕ್ಕೆ ತುಂಬ ಗಮನ ಕೊಟ್ಟು ಇವತ್ತು ನಮ್ಮ ಜೊತೆಗೆ ರಾಕೇಶ್ ಇಂಜಿನಿಯರ್ ಇದ್ದಾರೆ, ಜೊತೆಗೆ ಅವರು ಬಂದಿದ್ರು, ಬನ್ನಿ ಎಲ್ಲ ಇನ್ಸ್ಪೆಕ್ಷನ್ ಮಾಡಿಬಿಟ್ಟು ಇವತ್ತಿಂದ ಕೆಲಸ ಸ್ಟಾರ್ಟ್ ಆಗಿದೆ. ನಮಗೆ ಒಂದು ಖುಷಿಗೆ ಏನಂದರೆ, ವಿತಿನ್ 2 ಡೇಸ್ ಮೀಡಿಯಾಯಿಂದ ಈ ಕೆಲಸ ಆಯ್ತಲ್ಲ, ನಮಗೆ ತುಂಬ ಖುಷಿ ಆಗ್ತಾ ಇದೆ ಮೇಡಮ್. ಇನ್ನೇನಂದರೆ ನಮ್ಮದು ದೊಡ್ಡ ತೊಂದರೆ ಇದ್ದಿದ್ದು ನಮ್ಮ ಸೆಂಟ್ ಪ್ಲಮ್ಮರ್ಸ್, ನಮ್ಮ ಸೆಂಟ್ ಮಾತಾ ಸಚ್ಕೊಂಡು ರಸ್ತೆ ತುಂಬ 15 ವರ್ಷದಿಂದ ತುಂಬ ಕೆಡಕೊಂಡಿದ್ದು, ಅದು ಇವತ್ತು ಇವ್ರ ಕೈಯಿಂದ ಆ ಕೆಲಸ ಆಗ್ತಾ ಇದೆ. ದಯವಿಟ್ಟು ಇದಕ್ಕೆ ನಾನು ಕಾರ್ಪೊರೇಷನ್ ಅವ್ರಿಗೆ ತುಂಬ ಟ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ದಯವಿಟ್ಟು ಎನ್ ಆರ್ ಕ್ಷೇತ್ರದಲ್ಲಿ, ಎನ್ ಆರ್ ಕ್ಷೇತ್ರ ಅಂತಲ್ಲ ಯಾವ ಕ್ಷೇತ್ರದಲ್ಲಿ ಇದ್ರೇನು, ದಯವಿಟ್ಟು ಇಂಥ ಹಳ್ಳಗಳಿದ್ರೆ ದಯವಿಟ್ಟು ಮುಚ್ಚಿ ಜನಗಳನ್ನ ಪ್ರಾಣ ಉಳಿಸಿ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಸರ್, ಇದು ಈ ಕೆಲಸ ಆಗ್ತಿರೋದು ಪರ್ಮನೆಂಟ್ ಅಥವಾ ಟೆಂಪರರಿ ಕೆಲಸ? ಟೆಂಪರರಿ ಕೆಲಸ ಆಗ್ತದೆ, ಯಾಕಂದ್ರೆ ಮಹಾಪಾರರು ಮೊನ್ನೆ ಹೇಳಿದರೆ 8 ತಿಂಗಳಾದ್ಮೇಲೆ ರೋಡ್ ರೆಡಿ ಮಾಡ್ತೀವಿ ಅಂತ. ಎರಡು ಮೂರು ತಿಂಗಳ ಗಂಟೆ ಆಯ್ತು, 10 ದಸರಾ ಗಂಟೆ ಆಯ್ತು, ಟೆಂಪರರಿ ವರ್ಕ್ ಆಗ್ತಾ ಇದೆ ಮೇಡಮ್. ಸೊ ನೆಕ್ಸ್ಟ್ ಫುಲ್ ಪ್ರಾಪರ್ ಆಗಿ ಕೆಲಸ ಆಗುತ್ತೆ? ಫುಲ್ ಪ್ರಾಪರ್ ದಸರಾ ಸ್ಟಾರ್ಟ್ ಆಗಿದ್ದ ಎಲ್ ಐ ಸಿ ಆಫೀಸಿಂದ ಹಿಡಿದು ಅಪ್ಟು ಕೊಲಂಬಿಯಾ ಗಂಟೆ ಫುಲ್ ರೋಡ್ ಆಗುತ್ತೆ ಮೇಡಮ್. ಸರ್, ಇಲ್ಲಿ ಇವತ್ತು ಇಂಜಿನಿಯರು ಕೂಡ ಬಂದಿದ್ದಾರೆ, ಸೊ ಅವ್ರ ಪ್ರಕಾರ ಎಲ್ಲಾ ರೋಡ್ ಹೋಲ್ಸ್ ಎಲ್ಲ ಮುಚ್ತಾರಾ ಅಥವಾ ಹೇಗೆ ಸರ್? ಇಲ್ಲಮ್ಮ, ನಾವು ಯಾವ ಯಾವ ಕಂಪ್ಲೇಂಟ್ ಕೊಟ್ಟಿದ್ದೀವಿ, ಯಾವ ಯಾವ ಹೇಳಿದ್ವಿ ಅದೆಲ್ಲ ಮುಚ್ಚಕ್ಕೆ ಬಂದಿದ್ದೀರಾ ಮೇಡಮ್? ಸೊ ಎಲ್ ಐ ಸಿ ಹತ್ರ ಒಂದ್ ದೊಡ್ಡ ಹೋಲ್ ಇದೆ, ಅಲ್ಲೂ ಕೂಡ ಸುಮಾರು ಆಕ್ಸಿಡೆಂಟ್ಸ್ ಆಗ್ತಿದೆ. ಇವತ್ತು ದೇವ್ರ ಇಚ್ಛೆಯಿಂದ ಇವತ್ತು ಸಾಯಂಕಾಲ ಗಂಟೆ ಅದು ರೆಡಿ ಆಗ್ಬಿಡ್ತೀವಿ ಮೇಡಮ್. ಇವತ್ತು ರೆಡಿ ಆಗ್ಬಿಡ್ತದೆ, ನಿಮ್ ನ್ಯೂಸ್ ಅಲ್ಲಿ ಬರ್ಬೋದು, ಅದು ನೋಡ್ ಕೊಡಿ ಮೇಡಮ್. ಸರ್, ಬೀಯಿಂಗ್ ಸಂಡೇ ಕಾರ್ಪೊರೇಷನ್ ಕಡೆ ಅವ್ರು ಬಂದು ಕೆಲಸ ಮಾಡ್ತಿದ್ದಾರೆ, ಸಂಡೇ ಹಾಲಿಡೇ ಆದ್ರೂ ಕೂಡ ಬಂದು ಕೆಲಸ ಮಾಡ್ತಿದ್ದಾರೆ. ದೊಡ್ಡ ಧನ್ಯವಾದ ಹೇಳ್ಬೇಕಂತ ನಾನು ಇಷ್ಟಪಡ್ತಾ ಇದ್ದೀನಿ. ಬೀಯಿಂಗ್ ಅಂದ್ರೆ ಸಂಡೇ ಇಂಜಿನಿಯರ್ಸ್ ಕಂಪ್ನಿ ಇನ್ಸ್ಪೆಕ್ಷನ್ ಮಾಡ್ತಿದ್ದಾರೆ, ಅವರು ಮಾಡ್ತಾ ಇದಾರೆ ಕೆಲಸ. ಅದಕ್ಕೆ ನನಗೆ ಧನ್ಯವಾದ ಹೇಳಕ್ಕೆ ಅವ್ರಿಗೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು, ತುಂಬಾ ಥ್ಯಾಂಕ್ ಯು.